ನಾನಿವತ್ತೊಂದು ಮಿಕ್ಸೆಡ್ ವೆಜಿಟೇಬಲ್ ಸಾಂಬಾರು ಮಾಡ್ತಾ ಇದ್ದೇನೆ ಆಯ್ತಾ. ಇಡ್ಲಿ ಮತ್ತು ದೋಸೆ ಹಾಗೆ ಬಿಳ್ತಿಗೆ ಅನ್ನ ಎಲ್ಲ ಮಾಡ್ತೇವೆ ಅಂತೇಳಿ ಆದರೆ ಫಸ್ಟ್ ಕ್ಲಾಸ್ ಆಗ್ತದೆ ಈ ಸಾಂಬಾರು. ಹಾಗೆ ಇದನ್ನು ನಿಮಗೂ ಕೂಡ ಮಾಡ್ಬೋದಾಯ್ತು. ಒಂದು 10 ಜನರಿಗೆ ಎಷ್ಟು ಪ್ರಮಾಣದಲ್ಲಿ ಅಳತೆಯಲ್ಲಿ ಮಾಡಬೇಕು ಅಂತ ಹೇಳುವಂಥದ್ದನ್ನು ನಾನು ಇವತ್ತು ಹೇಳಿಕೊಂಡು ಮಾಡ್ತಾ ಇದ್ದೇನೆ. ನಿಮಗೂ ಕೂಡ ಮಾಡ್ಬೋದು. ಹೇಗೆ ಮಾಡೋದು ಅಂತೇಳಿ ನೋಡುವ, ಬನ್ನಿ. ಮಿಕ್ಸೆಡ್ ವೆಜಿಟೇಬಲ್ ಸಾಂಬಾರಿಗೆ ಮೊದಲಿಗೆ ತೊಗರಿ ಬೇಳೆಯನ್ನು ಬೇಯಿಸಿಕೊಳ್ಳುವ. ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ, ತೊಗರಿ ಬೇಳೆಯನ್ನು ಇದಕ್ಕೆ ಹಾಕಿ ಬೇಯಿಸು. ಬೇಳೆ ಬೇಯುವಾಗ 2 ಚಮಚದಷ್ಟು ತೆಂಗಿನೆಣ್ಣೆ, ಸ್ವಲ್ಪ ಅರಸಿ ನೋಡಿ, 4 ಬೇವು ಸೊಪ್ಪು. ಮುಚ್ಚಿಟ್ಟಿದ್ದನ್ನು ಬೇಯಿಸುವ. ನಾವೀಗ ಈ ಸಾಂಬಾರು ಮಾಡಲಿಕ್ಕೆ ನಮಗೆ ಇಷ್ಟ ಇರುವಂಥ ತರಕಾರಿಗಳನ್ನು ತಗೊಳ್ಬೋದು. ನಾನಿಲ್ಲಿಗೆ ನಮ್ಮ ಹತ್ರ ಇರುವಂಥ ತರಕಾರಿಗಳನ್ನು ತಗೊಂಡಿದ್ದೇನೆ. ಎಂತೆಲ್ಲ ಅಂತ ಹೇಳಿದರೆ ಚೀನಿಕಾಯಿ, ಬಾಳೆಕಾಯಿ, ಬಾಳೆಕಾಯಿ ಬಂಗ ಬಾಳೆಕಾಯಿ ಅಂತೇಳಿ ಬರ್ತದೆ, ಅದು ಆದರೆ ಒಳ್ಳೆದಾಗ್ತದೆ ಸಾಂಬಾರಿಗೆ. ಅದಿಲ್ಲದಿದ್ದರೆ ನಾನೀಗ ಕದಳಿ ತಗೊಂಡದ್ದು. ನುಗ್ಗೆ ತಗೊಂಡಿದ್ದೇನೆ, ಹಾಗೆ ಬಟಾಟೆ, ಕ್ಯಾರೆಟು, ಟೊಮೆಟೊ, ಸೌತೆ ಮತ್ತು ಈ ಚಿಕ್ಕ ಚಿಕ್ಕ ನೀರುಳ್ಳಿಗಳು, ಇದು ಸಾಂಬಾರಿಗೆ ಹಾಕಿದರೆ ಒಳ್ಳೆ ಟೇಸ್ಟು, ಸಣ್ಣ ನೀರುಳ್ಳಿ ಒಳ್ಳೆ ರುಚಿ ಜಾಸ್ತಿ. ಹಾಗೆ ಇದೆಲ್ಲವೂ ಕೂಡ ನಮಗೆ ಒಂದೊಂದು ಸಣ್ಣ ಸಣ್ಣದೊಂದು ತುಂಡು ಸಾಕಾಗ್ತದೆ. ಎಲ್ಲವೂ ಕೂಡ ಮನೆಯಲ್ಲಿ 1-2 ಜನ ಎಲ್ಲ ಇರುವಾಗ ಸಣ್ಣ ಸಣ್ಣ ತುಂಡುಗಳೇ ಹಾಕಿದರೆ ಸಾಕು, ತುಂಬ ಆಗ್ತದಿಲ್ಲ ತರಕಾರಿ. ಅವುಗಳೆಲ್ಲ ಹೀಗೆ ಒಂದು ಬಾಳೆಕಾಯಿ ಈಗ 3 ತುಂಡು ಮಾಡಿದೆ. ನಮಗೆ ತರಕಾರಿಗಳು ಅಂತ ಹೇಳಿದರೆ ಬೇರೆ ಕೂಡ ಇದಲ್ಲದೆ ಬೇರೆ ಕೂಡ ಸೇರಿಸಿಕೊಳ್ಬೋದು. ಈಗ ಬೀನ್ಸು ಮತ್ತು ಬಟಾಟೆ, ಬಟಾಣಿ ಮತ್ತು ಕೆಲವು ಈಗ ಪಡುವಲಕಾಯಿ ಇಂಥದ್ದನ್ನೆಲ್ಲ ಸೇರಿಸಬೇಕು ಅಂತೇಳಿ ಆದರೆ ಇದ್ದರೆ ಸೇರಿಸಿಕೊಳ್ಬೋದು. ನಮಗೀಗ ತರಕಾರಿಗಳೆಲ್ಲ ಕೊರ್ದಾಗಿದೆ ನೋಡಿ, ಹಾಗೆ ಬಟಾಟೆ ಮತ್ತು ಬಾಳೆಕಾಯಿಯನ್ನು ನೀರಿನಲ್ಲಿ ಹಾಕಿದ್ದೇನೆ, ಇಲ್ಲ ಇದರದು ಕಪ್ಪಾಗ್ತದೆ. ತೊಗರಿ ಬೇಳೆ ನೋಡಿ ಹೇಗೆ ಬೆಂದಿದೆ ಅಂತೇಳಿ. ಈಗ ತರಕಾರಿಗಳನ್ನು ಹಾಕಿಕೊಂಡು ಬೇಯಿಸುವ ಕೆಲವೆಲ್ಲ. ಸುರುವಿಗೆ ನುಗ್ಗೆ ಮತ್ತು ಸೌತೆ, ಬಾಳೆಕಾಯಿ ಮತ್ತು ಬಟಾಟೆ. ಈಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಬೇಕು ಇದಕ್ಕೆ. ತೊಗರಿ ಬೇಳೆಗೆ ಸಹ ಹಾಕಲಿಲ್ಲ ನಾನು ಉಪ್ಪು. 1 ತುಂಡು ಬೆಲ್ಲ, ಇದಕ್ಕೊಂದು ಸ್ವಲ್ಪ ಬಿಸಿ ನೀರು ಹಾಕಿಕೊಡುವ. ನೀರು ಸಾಕಾಗ್ಲಿಕ್ಕಿಲ್ಲ ಎಲ್ಲ ತರಕಾರಿ ಹಾಕುವಾಗ, ಮತ್ತು ತೊಗರಿ ಬೇಳೆಯಲ್ಲಿರುವಾಗ ಮಂದ ಬರ್ತದೆ. ಸ್ವಲ್ಪ ಹುಳಿಯನ್ನು ನೀರಿಗೆ ಹಾಕಿಡುವ, ಲಾಸ್ಟಿಗೆ ಕಿವಿಚಿ ಹಾಕಿಕೊಂಡ್ರೆ ಆಯಿತು. ಸಾಂಬಾರಿನ ಮಸಾಲೆಗೆ ಕಾಶ್ಮೀರಿ ಮೆಣಸು 4, ಉದ್ದಿನಬೇಳೆ 1 ಚಮಚ, ಮೆಂತ್ಯ 1/2 ಚಮಚ ಸಾಕು, ಜಾಸ್ತಿ ಹಾಕಿದರೆ ಕಹಿ ಬಂದಿತ್ತು. ಹಾಗೆ ಜೀರಿಗೆ 1-2 ಚಮಚ, ಕೊತ್ತಂಬರಿ 1-3 ಚಮಚ, ಸ್ವಲ್ಪ ಇಂಗು, ಇದು ಹುಡಿ ಇಂಗು ತಗೊಂಡಿದ್ದೇನೆ. ನಮಗೆ ಬೇವು ಸೊಪ್ಪು ಬೇಕು, ಹಾಗೆ ಇದನ್ನೆಲ್ಲ ಹುರಿಲಿಕ್ಕೆ ತೆಂಗಿನೆಣ್ಣೆ. ಎಣ್ಣೆ ಬಿಸಿ ಆಯಿತು, ಮೊದಲಿಗೆ ಮೆಣಸು ಹಾಕಿ ಬಿಡ್ತೇನೆ. ಕಾಶ್ಮೀರಿ ಮೆಣಸು ಬಿಸಿ ಆಗ್ತಾ ಇದ್ದ ಹಾಗೆ ಉದ್ದಿನಬೇಳೆ 1 ಚಮಚ, ಮೆಂತ್ಯ 1/4 ಚಮಚ, ಹಾಗೆ ಕೊತ್ತಂಬರಿ 1/3 ಚಮಚ. ಚೀನಿಕಾಯಿ ಎಲ್ಲ ಹಾಕುವ ಕಾರಣ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಬೇಕು ಒಳ್ಳೊಳ್ಳೆ ಘಮ ಬರಲಿಕ್ಕೆ. ಹಾಗೆ ಜೀರಿಗೆ 1/2 ಚಮಚ. ಮಸಾಲೆ ಹುರಿಯುವಾಗ ಮಾತ್ರ ಗಮನಿಸಬೇಕಾದ ಎಂತ ಅಂತ ಹೇಳಿದರೆ, ಸಣ್ಣ ಬೆಂಕಿ ಇಟ್ಟುಕೊಂಡು ಹುರಿದಷ್ಟು ಒಳ್ಳೆಯದು, ನಿಧಾನವಾಗಿ ಅದು ಹುರಿದು ಬರಬೇಕು. ಮನೆಯಲ್ಲಿ ಬೇವು ಸೊಪ್ಪು 4, ಹುಡಿ ಹಿಂಗಾದ ಕಾರಣ ಈಗ ಲಾಸ್ಟಿಗೆ ಹಾಕ್ತಾ ಇದ್ದೇನೆ. ಹೀಗೆ ಮಸಾಲೆಯನ್ನು ಹುರಿದು ಬೇಕಾದರೂ ಸಾಂಬಾರು ಮಾಡಿಕೊಳ್ಬೋದು. ಅಲ್ಲ ಅಂತೇಳಿ ಆದರೆ ಸಾಂಬಾರು ಹುಡಿ ಮಾಡಿಟ್ಟುಕೊಂಡು ಸಾಂಬಾರು ಹುಡಿಯನ್ನು ಈ ಕಾಯಿ ಒಟ್ಟಿಗೆ ಸೇರಿಸಿಕೊಂಡು ಕಡಿದ್ರೆ ಒಳ್ಳೆ ಮಸಾಲೆ ರೆಡಿ ಮಾಡಿಕೊಳ್ಳಿಕ್ಕೆ ಆಗ್ತದೆ. ಶುದ್ಧ ತೆಂಗಿನೆಣ್ಣೆಯಲ್ಲಿ ಹುರಿದಂತಹ ಸಾಂಬಾರು ಹುಡಿ ನಾವು ಮಾಡಿಕೊಡ್ತೇವೆ. ನಿಮಗೆ ಬೇಕು ಅಂತೇಳಿ ಆದರೆ ನೀವು ಆರ್ಡ್ರ್ ಮಾಡಿಕೊಳ್ಬೋದು, ಕೆಳಗೆ ನಂಬರನ್ನು ಕೊಟ್ಟಿರ್ತೇನೆ, ಅದಕ್ಕೆ ವಾಟ್ಸಪ್ ಮಾಡಿ ನೀವು ಆರ್ಡ್ರ್ ಮಾಡಿಕೊಳ್ಬೋದು. ಒಳ್ಳೆ ತೆಂಗಿನೆಣ್ಣೆಯಲ್ಲಿ ಹುರಿದಂತಹ ಮಸಾಲೆ, ಹಾಗೆ ನಿಮಗೆ ಇದನ್ನು 1-2 ಚಮಚೆಯ ತೆಂಗಿನಕಾಯಿ ಒಟ್ಟಿಗೆ ಹಾಕಿ ಕಡಿದ್ರೆ ಒಳ್ಳೆ ಒಂದು ಮಸಾಲೆ ರೆಡಿ ಆಗ್ತದೆ. ಈಗ ತೆಂಗಿನಕಾಯಿ ಒಟ್ಟಿಗೆ ಈ ಮಸಾಲೆಯನ್ನು ಸೇರಿಸ್ತೇನೆ. ಇದೆಲ್ಲ ಹುರಿದು ಕಡ್ದಾಗುವಾಗ ಎಂತ ಪರಿಮಳ. ಇದೀಗ ನುಗ್ಗೆಲ್ಲ ಹದಕ್ಕೆ ಬೆಂತು, ಇನ್ನೀಗ ಬಾಕಿ ನಾವು ಕಟ್ ಮಾಡಿಟ್ಟಂತಹ ಚೀನಿಕಾಯಿ, ಕ್ಯಾರೆಟು, ನೀರುಳ್ಳಿ ಮತ್ತು ಟೊಮೆಟೊ ಎಲ್ಲವನ್ನು ಕೂಡ ಹಾಕ್ತೇನೆ. ಇನ್ನೀಗ ಈ ಮಸಾಲೆ ಕಾಯಿ ಎಲ್ಲವನ್ನು ಕೂಡ ಕಡಿದ್ರೆ ಆಯ್ತು. ಗಮವತ್ತುಂಟ ಕೊತ್ತಂಬರಿ ಎಲ್ಲ. ತರಕಾರಿ ಎಲ್ಲ ಬೆಂದಿದೆ. ಈಗ ನೀರಿನಲ್ಲಿ ಹಾಕಿಟ್ಟಂತಹ ಹುಳಿಯ ರಸ, ಹುಳಿಯ ಕಸ ಎಲ್ಲ ತೆಗೆದು ಈಗ ರಸ ಮಾತ್ರ ಹಾಕಿ ರಸಕ್ಕೆ. ಈಗ ಕಡ್ದಂತಹ ಮಸಾಲೆ ಎಲ್ಲ ಸೇರಿಸ್ತೇನೆ.
ಇನ್ನೊಂದು ಸರಿಯಾಗಿ ಕುದಿ ಬರಬೇಕಿದು ನೋಡಿ. ಸಾಂಬಾರು ಸಹ ಸರಿಯಾಗಿ ಕುದಿಯಿತು. ಕೊನೆಯಲ್ಲಿ ಒಗ್ಗರಣೆ. ಚುಯಿಂಕ ಒಗ್ಗರಣೆ ಆದ ಕೂಡಲೇ ಮುಚ್ಚಿಡಬೇಕು ಅಂತ ಹೇಳಿ ಲೆಕ್ಕ. ಗಮ ಹೊರಗೋಗದಾಗಿ. ಫ್ರೆಂಡ್ಸ್, ಈಗ ನಾನು ಮಾಡಿದಂತಹ ಪಾಕದಲ್ಲಿ ನೀವು ಕೂಡ ಒಮ್ಮೆ ಮಿಕ್ಸ್ಡ್ ವೆಜಿಟೇಬಲ್ ಸಾಂಬಾರು ಮಾಡಿ ನೋಡಿ. ಹಾಗೆ ಹೇಗಾಗಿದೆ ರುಚಿ ಅಂತೇಳಿ ಕೂಡ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಭಾರಿ ಒಳ್ಳೆಯದಾಗ್ತದೆ ಸಾಂಬಾರು, ಒಮ್ಮೆ ನೀವು ಕೂಡ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ನಮಸ್ಕಾರ.